हेलो, या आई मीन रूम नंबर 2010। रूम चेकआउट माड़ी एस दिन आगे यलोद रूम बॉय रास्कल कलसवन हाँ कम इन कर्द्र अण्णा लो गिरीश निन ज्ञान गिन बेडवा इल्लिद गेस्ट चेकआउट माडि एस दिन आयतो अवर मने रात्रि ने होटरना क्लीन याक माडिल्ल ई तिंगळ संबळ बेडवा निंगे सारी अण्णा ईगले क्लीन माडि बिड्तीनि सरि होस गेस्ट बरो टाइम आयतो बेड मेले इरो बेडशीट एल्ल चेंज माडु सरि अण्णा दिशा ಈ ಕೆಲಸ ನೀನು ನೋಡ್ಕೋಬೇಕು ಗೆಸ್ಟ್ ರೂಮ್ ಖಾಲಿ ಮಾಡಿ ಎಷ್ಟು ದಿನ ಆಯ್ತು ಇನ್ನು ಯಾಕೆ ಕ್ಲೀನ್ ಮಾಡ್ಸಿಲ್ಲ ಮೊನ್ನೆ ರೂಮ್ ಕ್ಲೀನ್ ಮಾಡೋಕ್ಕೆ ಗಿರೀಶ್ ಹತ್ರ ಹೇಳಿದ್ದೆ ಕೇಳಬೇಕಾದ್ರೆ ಅವನ್ನ ಬೈ ದ ವೇ ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಸೆಕ್ಯೂರಿಟಿ 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 ಸರ್ ನಾಳೆಯಿಂದ ಕರೆಕ್ಟಾಗಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋದ್ರೆ ಮಾಡು ಇಲ್ಲಾಂದ್ರೆ ಬರಬೇಡ ಬಾಸ್ ಹೇಳಿದ್ದಾರೆ ಇಷ್ಟು ದೊಡ್ಡ ಹೋಟ್ಲಲ್ಲಿ ನಿಂಗೆ ಕೆಲಸ ಕೊಟ್ಟಿರೋದೇ ದೊಡ್ಡ ವಿಷಯ ಗೊತ್ತಾಯ್ತಾ ಪ್ರಾಪರಾಗಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡು ಸರಿ ಸರ್ ಯೂನಿಫಾರ್ಮ್ ಹೋಗ್ತಾ ಅಂತ ಯೂನಿಫಾರ್ಮ್ ದರಿದ್ರ ಹೋಟ್ಲಿಗೆ ಯೂನಿಫಾರ್ಮ್ ಬೇರೆ ಇನ್ನೊಂದು ನನ್ನ ಸ್ಟೈಲ್ ಮ್ಯಾನೇಜರ್ ಅಂತ ಮ್ಯಾನೇಜರ್ ಬರೀ ಇಟ್ಟು ಹಾಕಿ ನನ್ನ ಮಗ ಸರ್ ಇವತ್ತಿನ ಲಿಸ್ಟ್ ಕಳಿಸಿದ್ದೀನಿ ಇವತ್ತಿನ ಲೆಕ್ಕಾಚಾರ ಎಲ್ಲ ಮೇಲ್ ಮಾಡ್ತೀನಿ ಒಂದ್ಸಾರಿ ನೋಡ್ಕೊಳ್ಳಿ ಓಕೆ ಸರ್ ಓಕೆ ವೇಟರ್ ಸರ್ ಬಂದೆ ಸರ್ ಹೇಳಿ ಸರ್ ಒಂದು ಟೀಚರ್ ಸ್ಕಾಚ್ ಓಕೆ ಸರ್ ಒಂದು ಸೋಡಾ ವೆಜಿಟೇಬಲ್ ಸಲಾಡ್ ಬೇಗ ತಕೊಂಡು ಬರಬೇಕು ಓಕೆ ಸರ್ ಇಲ್ಲಿ ಬಾರ್ ನಡೆಸೋದಕ್ಕೆ ಪರ್ಮಿಷನ್ ಇದೆಯಾ ಇದೆ ಸರ್ ಪರ್ಮಿಷನ್ ಇದೆ ಓ ಡೇ ಬೇಸಿಸ್ ಮೇಲೆ ಏನಾರು ಕೊಡ್ತೀರಾ ಇಲ್ಲಿ ರೂಮ್ ಮಾಡಿದವ್ರಿಗೆ ಮಾತ್ರ ಸರ್ ಹೊರಗಿನವ್ರಿಗಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮೂರ್ ನಾಲ್ಕು ಜನ ಬರಬೇಕು ಅಂದ್ಕೊಂಡಿದ್ದಾರೆ ಚಂದಾಗಿ ಒಂದು ಪಾರ್ಟಿ ಇಟ್ಕೊಡೋಣ ಅಂತ ಸರ್ ನಮ್ಮ ಮ್ಯಾನೇಜರ್ ಮನೋಜ್ ಅಂತ ಇದ್ದಾರೆ ಅವರನ್ನು ಕೇಳ್ಬಿಟ್ಟು ಹೇಳ್ತೀನಿ ಸರಿ ಕೇಳ್ಬಿಟ್ಟು ಹೇಳಿ ಓಕೆ ಸರ್
ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಆಮೇಲೆ ಕಾಲ್ ಮಾಡ್ತೇನೆ. ಹೇಳಿ ಮೇಡಮ್, ಒಂದು ರೂಮ್ ಬೇಕಿತ್ತು. ಸಿಂಗಲ್ ಕಾಟ ಡಬಲ್ ಕಾಟ? ಡಬಲ್. ಎಷ್ಟು ಜನ ಇದ್ದೀರಾ? ನಾವಿಬ್ರು ಇದ್ದೀವಿ, ನಾನು ಮತ್ತೆ ನನ್ನ ಬಾಯ್ ಫ್ರೆಂಡ್. ಯಾರಪ್ಪ ಇವಳ ಬಾಯ್ ಫ್ರೆಂಡ್? ಓಕೆ. ಏನಪ್ಪ ಬಿಸ್ನೆಸ್ ಜೋರ? ಏನ್ ಬಿಸ್ನೆಸ್ ಅಪ್ಪ, ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆ? ಬೆಳಗ್ಗೆ ನೋಡು ಕಾಶ್ಮೀರಿ ಆಪಲ್ಗಳು ಬಂದಿದ್ವ, ನೀನ್ ಮಿಸ್ ಮಾಡ್ಕೊಂಡೆ. ಲಾಡ್ಜ್ ಬಂದವ್ರು ನೋಡ. ಹೌದಾ? ಎಲ್ಲಿ? ರಿಸೆಪ್ಷನ್ ಅಲ್ಲಿ ಕುಂತವ್ರೆ, ನೀರ್ ಹಿಡಿಯಕ್ಕೆ ಹೋಗಿದ್ದೆ. ಓಹೋ, ಹಾಗಾದ್ರೆ ಜೋಡಿ ಹಾಕಿ ನೀರ್ಬೇಕಲ್ಲ. ಸೂಪರ್ ಆಗವ್ರೆ ಕಣ್ಣ, ಹಾನಿ ಮನು ಬಂದಿರ್ಬೇಕು. ಹೆಂಗಿದಾರ ನೋಡೋ, ಕಾಶ್ಮೀರಿ ಆಪಲ್ ತರ ಇದಾರೆ. ಓಹೋ, ಹಾಗಾದ್ರೆ ಫುಲ್ ಜೋರು ಬಿಸ್ನೆಸ್. ನಿನ್ಗೆ ಒಳ್ಳೆ ಟಿಪ್ ಸಿಗುತ್ತೆ ಬಿಡು ಹಂಗಾರೆ ಇವತ್ತು. ಹಾ ಸರಿಯಪ್ಪ, ಆಯ್ತು, ಹೋಗಿ ವರ್ಕೌಟ್ ಮಾಡ್ಕೊಂತೀನಿ. ನಮ್ಮ ಮ್ಯಾನೇಜರ್ ಬೇರೆ ಸಾಯ್ತಿರ್ತಾನೆ, ಬರ್ಲಾ? ಸರಿ, ಸಿಗೋಣ. ಆಯ್ತಪ್ಪ. ಗಿರೀಶ್, ಕಸ್ಟಮರ್ ಬಂದಿದ್ದಾರೆ, ರೂಮ್ ರೆಡಿ ಇದೆಯಾ? ಹಾ ಮೇಡಮ್, ರೆಡಿ ಇದೆ. ಓಕೆ, ಕೆಳಗೆ ಬಂದವರ ಲಗೇಜ್ ತಗೋ. ಓಕೆ ಮೇಡಮ್. ಇದು ತಗೊಳ್ಳಿ, ಥ್ಯಾಂಕ್ ಯು. ರೂಮ್ ನಂಬರ್ 2010, ಲಿಫ್ಟ್ ಅಲ್ಲಿದೆ ಮ್ಯಾಮ್, ನಿಮ್ಮ ಲಗೇಜ್ ತಗೊಂಡು ಬರ್ತಾರೆ. ಶೋರ್, ಥ್ಯಾಂಕ್ ಯು. ರೂಮ್ ನಂಬರ್ 201. ಸರಿ ಮೇಡಮ್. ಓಕೆ. ವಾವ್, ನೈಸ್. ಎಸ್, ಕಮನ್. ಮೇಡಮ್, ಲಗೇಜ್. ಥ್ಯಾಂಕ್ ಯು. ರಾಹುಲ್, ನಿನ್ನ ಲಗೇಜ್ ಬಂದಿದೆ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್, ಏನಾದರೂ ಬೇಕಾದ್ರೆ ಹೇಳಿ, ತಂದ್ಕೊಡ್ತೀನಿ. ಸದ್ಯಕ್ಕೇನು ಬೇಡ. ರಾಹುಲ್, ನಿನ್ಗೇನಾದರೂ ಬೇಕಾ? ಪರವಾಗಿಲ್ಲ, ಅವ್ರು ಸ್ನಾನ ಮಾಡ್ತಿದ್ದಾರೆ, ಏನಾದರೂ ಬೇಕಿದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಏನಾರ ಬೇಕಾದ್ರೆ 9 ಕಾಲ್ ಮಾಡಿ ಮೇಡಮ್. ನಂಬರ್. ಶೋರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾಳೆ ಏನ್ ಮಾಡೋಣ? ಹಸ್ಬೆಂಡ್ ಸಿಗರೇಟ್ ನೀ ಪೀತಾ ಕ್ಯಾ? ನೆವರ್, ವೋ ಇನ್ ಚೀಜೋ ಮೇ ನಹೀ ಹೈ. ಇಸ್ಲಿಯೇ ಉಸ್ಕೋ ಇತ್ನಾ ಪ್ಯಾರ್ ಕರ್ತಿ ಹೋ? ಸಿಗರೇಟ್ ದೇಹಕ್ಕೆ ಹಾನಿಕರ ಅಂತ ಗೊತ್ತಿದ್ದು ಸೇದೋದ್ ಬಿಡೋದಿಲ್ಲ. ಹುಡುಗಿರ ಜೀವಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಸಾಹಸ ಬಿಡೋದಿಲ್ಲ. ಈಗ ನನ್ನನ್ನೇ ನೋಡು, ಬಗಲ್ ಕಿ ರೂಮ್ ಮೇ ಅಚ್ಚಿ ಲಡ್ಕಿ ಆಯಿ ಹೈ. ತು ಆಪ್ ಉದರ್ ಚಲೆ ಜಾವ್, ಮೇ ಘರ್ ಚಲಿ ಜಾತಿ ಹೂ. ಜಬ್ ಫ್ರಿಜ್ ಮೇ ಐಸ್ ಕ್ರೀಮ್ ಹೋಗಾ ತೋ ಕೌನ್ ಜಾಯೇಗಾ ಪಾರ್ಲರ್ ಬೇಬಿ. ಲೋ ಗಿರೀಶ, 2011 ವಾಟರ್ ಬಾಟ್ಲು ಬೇಕು ಅಂತ ಕಾಲ್ ಮಾಡಿದ್ರು, ಕೊಟ್ಟೇನೋ? ಆಗ್ಲೇ ಕೊಟ್ಟೆ ಅಣ್ಣ. ಕೊಟ್ಟಿಯ? ಬಾಸ್ ಏನಾದರೂ ಫೋನ್ ಮಾಡಿದ್ರ? ಇಲ್ಲಣ್ಣ. ಇದ್ಯಾವ್ದು ಹೊಸ ಎಂಟ್ರಿ 2010? ಯಾವುದೋ ಜೋಡಿ ಹಾಕಿ ನಿಸ್ತಿದೆ ಅಣ್ಣ. ಬೆಳಿಗ್ಗೆ ಒಳಗಡೆ ಹೋದವರು ಇನ್ನೂ ಹೊರಗೆ ಬಂದಿಲ್ಲ. ಒಂದ್ಸತಿನೂ ಬಂದಿಲ್ವಾ? ಇಲ್ಲಣ್ಣ. ಲವರ್ಸ್ ಅಥವಾ ಫೋನು ಮಾಡಿಲ್ಲ. ಸುಸೈಡ್ ಕೇಸ್ ಅನ್ನಲ್ಲ ತಾನೆ, ಈಗ ಅದು ಬೇರೆ ಟ್ರೆಂಡ್ ಆಗೋಗಿದೆ. ಚಾನ್ಸೇ ಇಲ್ಲಣ್ಣ, ಮಜಾ ಮಾಡಕ್ಕೆ ಬಂದವ್ರು ಅನ್ಸತ್ತೆ. ಬೆಳಿಗ್ಗೆ ನಾ ಲಗೇಜ್ ಇಟ್ಟು ಬರಕ್ಕೆ ಹೋದ್ನಲ್ಲ,
ಆಗ ಸ್ನಾನಕ್ಕೆ ಹೋಗಿದ್ದವನು. ದಾನೆ ದಾನೆ ಪೇ ಲಿಖಾ ಹೇ ಠಾಣೆ ವಾಲೆ ಕಾ ನಾಮ್. ಹಂಗಂದ್ರೆ ಏನಣ್ಣ ನಿನ್ನ ಇಲ್ಲಪ್ಪ, ನಾಳೆ ಎಲ್ಲ ನಿನಗೆ ದುಡ್ಡು ಸೆಟ್ಲ್ ಮಾಡ್ತೀನಿ, ಆ ಕೆಲಸನೂ ಆಗುತ್ತೆ, ಏನೂ ವರಿ ಮಾಡ್ಕೊಂಬೇಡ. ಸರಿ, ಓಕೆ ಓಕೆ ಅಪ್ಪ. ಡಿಯರ್, ನಿನಗೇನಾದ್ರೂ ಶಬ್ದ ಕೇಳ್ತಾ ಇದೀಯಾ? ವಾಟ್? ಪಕ್ಕದ ರೂಮಿಂದ. ದೂಸರೆಕ್ಕೆ ರೂಮ್ ಮೇ ಜಾಕೆ ತುಮೇ ಉನ್ಕಿ ಬಾತೇ ಕ್ಯೂ ಸುನ್ನಿ ಹೈ? वैसा कुछ नहीं है, कुछ रोने का वॉइस आ रहा है, उन दोनों के बीच कुछ हुआ होगा. हाँ, तुम्हें जाके उनका प्रॉब्लम सॉल्व करना है क्या? तुम्हें दूसरे के रूम के मैटर में क्यों पढ़ना है? तुम अपने रूम का तो देख लो, और वैसे भी राजेश कल सुबह जल्दी आने वाला है, मुझे जल्दी सोना होगा आज. ओके. ಹಲೋ ಹಲೋ, ರಿಸೆಪ್ಷನ್. ನಮ್ಮ ಪಕ್ಕದ ರೂಮಿಂದ ಏನೋ ಸೌಂಡ್ ಬರ್ತಿದೆ, ಏನೋ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ದಯವಿಟ್ಟು ಯಾರನ್ನಾದ್ರೂ ಕಳಿಸಿ ಪ್ಲೀಸ್. ಸರಿ ಸರ್, ನೋಡ್ತೀನಿ. ಓಕೆ, ಥ್ಯಾಂಕ್ ಯು. ಏನ್ ಪ್ರಾಬ್ಲಮ್ ಮೇಡಮ್? ಗಿರೀಶಾ, ಮೇಡಮ್ಗೊಂದು ಗ್ಲಾಸ್ ನೀರು ತಗೊಂಡ್ ಬಾ. ಸರಿ ಸರ್. ಮೇಡಮ್, ಏನ್ ಪ್ರಾಬ್ಲಮ್ ಮೇಡಮ್? ನಿಮ್ ಜೊತೆ ಒಬ್ರು ಇದ್ರಲ್ಲ, ಅವರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ನಿಮ್ಗೆ? ಅವ್ರೆಲ್ಲೋದ್ರು ಬಾಸ್ಟರ್ಡ್, ಯು ಸನ್ ಆಫ್ ಎ ಬಿಚ್. ಅವ್ನು ನನ್ನ ಮೋಸ ಮಾಡಿ ಹೋಗ್ಬಿಟ್ಟ, ನನ್ನನ್ನು ಬಿಟ್ಟು ಹೋದ. ತಗೊಳ್ಳಿ ಮೇಡಮ್. ಪರವಾಗಿಲ್ಲ, ಏನು ಬೇಡ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಗೇನಾಗದಿರೋ ಹಾಗೆ ನಾವು ನೋಡ್ಕೋತೀವಿ. ಬನ್ನಿ, ಡೈನಿಂಗ್ ಹಾಲ್ ಹೋಗೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ಹೌದು ಮೇಡಮ್, ಸರ್ ಹೇಳ್ದಂಗೆ ಕೇಳಿ. ಬೇಡ, ಪರವಾಗಿಲ್ಲ. ಮೇಡಮ್ ಎದ್ದೊಳಿ ಬನ್ನಿ.
ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ, ಮುಖ ತೊಳ್ಕೊಂಡು ಬನ್ನಿ. ನೀನು ಯಾಕಿಲ್ಲಿ? ಹೋಗಿ ಹೋಗು. ಇವನ್ ಮಾತ್ರ ಇರ್ಬೇಕಂತೆ, ನಾನು ಮಾತ್ರ ಹೋಗ್ಬೇಕಂತೆ. ಒಳ್ಳೆ ಮ್ಯಾನೇಜರ್ ಕಣ್ರ. ಅದೇನು ಗೊತ್ತಾ ಮೇಡಮ್, ಸುಂದರವಾಗಿರುವ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಬಾರ್ದು, ಕತ್ಲಂತಲಂತೂ ಅಳ್ಳೇಬಾರ್ದು. ಯಾಕಂದರೆ ಆ ಚಂದನಿಗೂ ಬೇಜಾರಾಗುತ್ತೆ, ಈ ಮನೋಜನಿಗೂ ಬೇಜಾರಾಗುತ್ತೆ. ಮನೋಜ್ ತುಂಬ ಥ್ಯಾಂಕ್ಸ್. ನನಗೆ ಮಾತ್ರ ಸಮಾಧಾನ ಮಾಡ್ತಿರೋ ಅಥವಾ ಹೋಟ್ಲಿಗೆ ಬರುವ ಎಲ್ಲ ಹುಡುಗಿಯರನ್ನ ಸಮಾಧಾನ ಮಾಡ್ತೀರಾ? ಹಾಗೇನಿಲ್ಲ ಮೇಡಮ್, ನನ್ನ ಕೆಲಸನೇ ಚೆನ್ನಾಗಿ ನೋಡ್ಕೊಳ್ಳೋದಲ್ವಾ. ಓ, ಹಾಗಾದ್ರೆ ಎಲ್ಲರಿಗೆ ಡಿನ್ನರ್ ಆಫರ್ ಮಾಡ್ತೀರಾ? ಇಲ್ಲ ಇಲ್ಲ, ಸುಂದರವಾದ ಹೆಣ್ಮಕ್ಳಿಗೆ ಮಾತ್ರ ಆಫರ್ ಮಾಡ್ತೀನಿ. ಓ ಗುಡ್. ಈ ಥರ ಆಫರ್ ಮಾಡೋರು ಬೇರೆ ಲಾಡ್ಜಲ್ಲಿ ಸಿಗ್ತಾರೆ. ನೆವರ್. ರಿತೇಶ್, ಮೇಡಮ್ಗೇನು ಬೇಕೋ ಕೇಳು. ಏನು ಸ್ಪೆಷಲ್ ಇದೆ ನಿಮ್ಮ ರೆಸ್ಟೋರೆಂಟಲ್ಲಿ ಮೇಡಮ್? ಡ್ರಿಂಕಾ ಅಥವಾ ಊಟನ? ಬಾಬಿ, ವೈ ಡೋಂಟ್ ಯು ಹ್ಯಾವ್ ಒನ್ ಡ್ರಿಂಕ್? ಡ್ರಿಂಕ್ಸಾ? ಬೇಡಪ್ಪ, ನಂಗೆ ಆಲ್ರೆಡಿ ತುಂಬ ಟಯರ್ಡ್ ಆಗಿದೆ. ಡ್ರಿಂಕ್ಸ್ ತಗೋ, ಅದಕ್ಕೆ ಹೇಳಿದ್ದು, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ರಿತೇಶ್, ಎರಡು ಲಾರ್ಜ್ ತಗೊಂಡು ಬಾ. ಲಾರ್ಜ್ ಬೇಡ, ಸ್ಮಾಲ್ ಇರಲಿ. ರಿತೇಶ್, ಎರಡು ಲಾರ್ಜೇ ತಗೊಂಬಾ. ಹೇಳಿ ಮನೋಜ್. ಈ ಲೈಫೇ ಒಂಥರ ವಿಚಿತ್ರ ಅಲ್ವಾ? ನಾವು ಯಾರನ್ನೋ ಇಷ್ಟಪಡ್ತೀವಿ, ಅವ್ರ ಕೈ ಕೊಟ್ಟು ಮತ್ತಿನ್ನೊಬ್ರು ಯಾರೋ ಸಿಗ್ತಾರೆ, ಇದೇ ಜೀವನ. ಓ, ಹಾಗಾದ್ರೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲರೂ ಲೈಫಲ್ಲೂ ಇದ್ದಿದ್ದೆ. ಹೇಳಿ ಸರ್, ಏನಾಗಬೇಕು? ನಾಳೆ ಬೆಳಗ್ಗೆ ಚೆಕ್ಔಟ್ ಮಾಡ್ತಾ ಇದ್ದೀನಿ. ಓಕೆ, ಸರಿ ಸರ್. ರೂಮ್ಗೆ ಎರಡು ಬಾಟ್ಲ್ ನೀರು ಕಳಿಸಿ. ಆಯ್ತು ಸರ್. ಹೋಗ್ಬೇಡ ಹೋಗ್ಬೇಡ ಅಂದೆ, ಹೋದ. ಹೇಳ್ದೆ ಕೇಳ್ದೆ ಹೋದ. ಅವನು ಇಷ್ಟ ಬಂದಾಗ ಬರೋಕ್ಕೆ, ಇಷ್ಟ ಬಂದಾಗ ಹೋಗೋಕ್ಕೆ ನಾನೇನು ತಪ್ಪು ಮಾಡಿದ್ದೆ? ಡೋಂಟ್ ವರಿ, ನಾನಿದ್ದೀನಲ್ಲ, ಟೆನ್ಷನ್ ಮಾಡಬೇಡಿ. ಬಾಬಿ, ನಿನ್ನ ಬಾಯ್ಫ್ರೆಂಡ್ ಒಂದ್ಸಲ ಕಾಲ್ ಮಾಡು ನಂಗೋಸ್ಕರ, ಪ್ಲೀಸ್. ನಂಗೆ ಮೋಸ ಮಾಡಿಬಿಟ್ಟ ಅವನು. ಬೇಜಾರಾಗ್ಬೇಡಿ. ಯಾಕೆ ಬೇಜಾರಾಗ್ತೀರಾ? ನಾನಿದ್ದೀನಿ, ಬನ್ನಿ, ನಿಮ್ಮ ರೂಮ್ವರೆಗೂ ಕಂಪ್ನಿ ಕೊಡ್ತೀನಿ. ಏನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ಡೋಂಟ್ ವರಿ. ಓಕೆ ಆಗಿದ್ರೆ ಬಾಯ್ ಮನೋಜ್. ಆ
ಹಲೋ. ಹಾಂ, ಅದು ರೂಮ್ ನಂಬರ್ 2010ಗೆ ಒಂದು ಬಾಟಲ್ ನೀರು ಬೇಕಿತ್ತು. ರಾಹುಲ್, 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 ಹೇ, ಯಾರು ನೀನು? ಹೇ, ನಾನು ಮನೋಜ್. ನಾನು ರಾಹುಲ್ ಎಲ್ಲಿ? ಹೂ ದ ಹೆಲ್ ಆರ್ ಯು? ಅಯ್ಯೋ ನಿಮ್ಮ ಮುಖಕ್ಕೆ, ನಾನು ಕಣೆ ಮನೋಜ್. ನಾನು ರಾಹುಲ್ ಎಲ್ಲಿ? ರಾಹುಲ್, ರಾಹುಲ್ಲ, ರಾಹುಲ್ ನಾನು ನೋಡೇ ಇಲ್ಲ. ನೀನೇ ಏನೋ ಮಾಡಿದ್ಯಾ, ಹೇಳು ಹೇಳೋ. ರಾಹುಲ್ ಎಲ್ಲಿ? ರಾಹುಲ್ ಎಲ್ಲ ಹೋಗ್ತಾ ಇದ್ಯಾ? ನನ್ ರಾಹುಲ್ ಎಲ್ಲಿ? ನೀನ್ ಯಾವಾಗ ಬಂದೆ? ಗಿರೀಶಾ, ಎಲ್ಲ ಹೋಗ್ತಾ ಇದ್ಯಾ? ಬಂದ್ ಬಿಡ್ಸೋ. ಹತ್ರ ಬಂದ್ರೆ ಸರಿಗಿರಲ್ಲ. ಏಯ್, ಎಲ್ಲ ನನ್ ರಾಹುಲ್? ರಾಹುಲ್ ಎಲ್ಲಿ ಹೇಳೋ? ರಾಹುಲ್ ನ ಕೊಂದು ನನ್ನನ್ನು ಪಟಾಯಿಸ್ಬೇಕು ಅಂತಿದ್ಯಾ? ಏನೋ, ರಾಹುಲ್ ನಾನ್ ಕೊಂದ? ಹೌದು, ನೀನೇ ಕೊಂದಿರೋದು. ನಿನ್ನ ನಾನ್ ಸುಮ್ನೆ ಬಿಡಲ್ಲ. ಹೇಳು ರಾಹುಲ್ ಎಲ್ಲಿ? ರಾಹುಲ್ ಎಲ್ಲಿ? ಎಲ್ಲ ರಾಹುಲ್? ಯು ರಾಸ್ಕಲ್, ರಾಹುಲ್ ನ ಮರ್ಡರ್ ಮಾಡಿದ್ಯಾ? ಎಷ್ಟು ಚಿಂತೆ ಮಾಡ್ತಾ ಇದ್ಯಾ ಈ ತರ? ನಿನ್ನಂತ ರಫ್ ಆಗಿರೋರ್ನ, ಟಫ್ ಆಗಿರೋರ್ನ ನನ್ ಸರ್ವಿಸ್ ನಲ್ಲಿ ಎಷ್ಟ್ ಜನ ನೋಡಿಲ್ಲ ಹೇಳೋ? ಬೋಳಿ ಮಗನೇ, ಬಾಯಲ್ಲಿ ಬಿಳಿ ನೀರ್ ಕುಡ್ಸಿ ಕೆಳಗಡೆಯಿಂದ ಕೆಂಪ್ ನೀರ್ ಇಳಿಸಿದ್ರೆ ಗೊತ್ತಾಗುತ್ತೆ ಬೋಳಿ ಮಗನೇ. ಸರ್, ನೀವೇನ್ ಹೇಳ್ತೀರ ನನಗೆ ಗೊತ್ತಿಲ್ಲ ಸರ್. ನಂದೇನು ತಪ್ಪಿಲ್ಲ ಸರ್. ಸರ್, ಯಾರೋ ಮಾಡಿ ತಪ್ಪ, ನನಗೆ ಯಾಕೆ ಹೊಡಿತಿದ್ರ ಸರ್? ಎಲ್ಲೋ ನಿನ್ ಜೊತೆಲಿ ಇದ್ದವನು ಗೊತ್ತಿಲ್ಲ ಸರ್. ನಾಯಿ, ನನಗೆ ಕಾಲ್ ನಲ್ವದಿತ್ತೀನಿ. ಹೇಳೋ 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 ಅಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಿನ್ನೇನೋ ಬಿಡೋದು ಸರ್. ಸರ್, ಅಮ್ಮ.
ಹಲೋ, ಪೊಲೀಸ್ ಸ್ಟೇಷನ್. ಹಾನ್ ಸರ್, ಪಕ್ಕದ ರೂಮ್ನಲ್ಲಿ ಒಂದು ಮರ್ಡರ್ ಆಗಿದೆ. ಏನೋ ಮರ್ಡ್ರ? ಸರಿ ಸರಿ, ಅಲ್ಲೇ ಇರಿ, ಬರ್ತೀರಿ. ಪಿ ಸಿ, ಈ ನನ್ನ ಮಗನಿಗೆ ಒಳಗಡೆ ಎತ್ತಾಕ್ರಿ. ಬಿಡ್ಬಿಡಿ ಸರ್, ನಾನೇನು ಮಾಡಿಲ್ಲ. ಅಮ್ಮ, ಕ್ಯಾ ಹುವಾ ಡಾರ್ಲಿಂಗ್? लास्ट नाइट वी स्पोक राइट अबाउट दोस थिंग्स. इट्स अ मर्डर. व्हाट? रजिस्टर बुक में मेरा नाम तो नहीं होगा ना? नो स्वीट हार्ट, थैंक गॉड रजिस्टर बुक के लिए निन्ना हिसरना बरसिला. मेरा हस्बैंड पिकनिक से आने वाला है, मैं लेट हो रही हूँ. ये सब पुलिस वगैरह के चक्कर में आप ही पड़ो, मैं जा रही हूँ. डोंट वरी, नीन हेल्ता इरोदु सरीनेने. फर्स्ट इल्लिंद होरडु. हाँ, आई एम गोइंग, बाय. ಓಕೆ, ಸಂಜೆ ನಾನು ನಿನ್ನ ಕಾಲ್ ಮಾಡ್ತೇನೆ. ಓಕೆ, ವಿಲ್ ಟಾಕ್ ಇನ್ ದಿ ಈವ್ನಿಂಗ್. ಲಸ್ಟ್ಗಾಗಿ ನನ್ನ ರಾಹುಲ್ನ ಕೊಂದು ನನ್ನನ್ನು ಸೆಕ್ಷುಲಿ ಹರಾಸ್ ಮಾಡಿದನು ಇವನು. ಇವನನ್ನು ಸುಮ್ಮನೆ ಬಿಡೋದಿಲ್ಲ ನಾನು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ನಾನು ಪೊಲೀಸಿಗೆ ಫೋನ್ ಮಾಡಿದ್ದೇನೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಈ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಸರ್, ನಂಗೂ ಮತ್ತು ಈ ಕೊಲೆಗೆ ಯಾವುದು ಸಂಬಂಧನೇ ಇಲ್ಲ ಸರ್. ನಾ ಈ ಕೊಲೆ ಮಾಡೇ ಇಲ್ಲ. ಅದನ್ನ ನಿನ್ ಪೊಲೀಸ್ ಬಂದ ಮೇಲೆ ಹೇಳಪ್ಪ, ನೀನ್ ಯಾಕೆ ಬಂದೆ ಇಲ್ಲಿ? ಸರ್ ನಮಸ್ತೆ, ನಾನೇ ನಿಮ್ಗೆ ಫೋನ್ ಮಾಡಿದ್ದು ಸರ್. ಯಾವ ರೂಮ್ ರೀ? ಸರ್ ಇದೇ ರೂಮ್, ಬನ್ನಿ ಸರ್. ಹಾ, ನಡೀರಿ. ಆ ನನ್ನ ಮಗನೇ ಸರ್ ಕೊಲೆ ಮಾಡಿದ್ದು. ನಡೀರಿ, ನೋಡಿ ಸರ್. ಸರ್ ಇವನೆ ಬನ್ನಿ, ಇವನೆ ಇವನೆ ಮರ್ಡರ್ ಮಾಡಿದ್ದವ. ಎಲ್ಲಿ ಆ ಫೋಟೋಗ್ರಾಫರು? ಬರಕ್ಕೆ ಹೇಳ್ರಿ ಬೇಗನೆ. ಬಂದಿದ್ದಾನೆ ಸರ್, ಇಲ್ಲೇ ಇದ್ದಾನೆ. ಬಂದ ಬಂದ ಬೇಗ ತಗಯ್ಯ. ಎಲ್ಲ ಕಡೆ ತಗೊಳ್ರಿ. ಸರ್, ನಂಗೂ ಈ ಕೊಲೆಗೂ ಯಾವ್ದು ಸಂಬಂಧ ಇಲ್ಲ ಸರ್. ರಾಹುಲ್ ಅನ್ನೋ ವ್ಯಕ್ತಿ ನಾನು ನೋಡೇ ಇಲ್ಲ. ಇವಳೇನೋ ಸುಳ್ಳು ಹೇಳ್ತಿದ್ದಾಳೆ ಸರ್. ಇಲ್ಲ ಸರ್, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ನೋಡಿ ಸರ್, ಇವನೇ ರಾಹುಲ್, ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ ಸರ್. ಇವನೇ ಏನೋ ಮಾಡಿದ್ದಾನೆ. ಇಲ್ಲ ಸರ್, ನಾನೇನು ಮಾಡಿಲ್ಲ, ನನ್ನ ನಂಬಿ ಸರ್. ಅವನನ್ನ ಕೊಂದು ನನ್ನನ್ನ ಈ ಸ್ಥಿತಿಗೆ ತಂದಿದ್ದಾನೆ ಸರ್. ಏಯ್, ಏನೇ ಇದ್ರು ಬಂದು ಸ್ಟೇಷನ್ ಅಲ್ಲಿ ಹೇಳೋ. ಕರ್ಕೊಂಡು ಹೋಗ್ರಿ ಇವನ್ನ. ಯಾರಮ್ಮ ಇಲ್ಲಿ ರಿಸೆಪ್ಷನಿಸ್ಟ್? ಸರ್ ನಾನೇ. ಬಾಮ್ಮ ಇಲ್ಲಿ. ಲವ್,
ವಿಷಯ ಗೊತ್ತಾಯ್ತಾ? ಏನೇನೋ ನಿನ್ನೆ ಬಂದಿದ್ಲಲ್ಲ ಸಕ್ಸಿಕೇನೋ, ಅವಳು ಅವರು ರಾತ್ರಿ ಬಿಟ್ಟೋಗ್ಬಿಟ್ಟು ಅಂತ ಹೇಳಲ್ಲ ನಿಂಗೆ, ಆದ್ರೆ ಈಗ ವಿಷಯನೇ ಬೇರೆ. ಏನಂತ? ಅವನನ್ನ ಮ್ಯಾನೇಜರ್ ಕೊಲೆ ಮಾಡಿಲ್ಲ ಅಂತ ಕೂಗಾಡ್ತವಳೆ. ಹೌದಾ? ಈ ನಮ್ ಮ್ಯಾನೇಜರ್ಗೆ ಯಾಕೆ ಬೇಕಿತ್ತು ಅವಳ ಸಾಹಸ? ಲವರ್ ಇಲ್ಲ. ಅಯ್ಯೋ, ಆ ದೇವರಿಗೆ ಗೊತ್ತಪ್ಪ. ಮ್ಯಾನೇಜರ್ ಏನಂದ? ಆ ನನ್ ಮಗ ಏನ್ ಹೇಳ್ತಾನಲ್ಲೇ, ನಿನ್ನೆ ರಾತ್ರಿ ಅವಳ ರೂಮಲ್ಲೇ ಬಿದ್ದಿದ್ದಂತೆ. ಹೌದಾ? ಹಂಗಾದ್ರೆ ಏನೋ ನೋಡದೈತೆ. ನಿಮ್ ಮ್ಯಾನೇಜರ್ ಪಾಕ ಹುಷಾರ್ ನನ್ ಮಗ. ಅವನು ಏನ್ ನಡೆದಿದೆ ಕಣು, ಕಳ್ ನನ್ ಮಗ ನಮ್ ಮಗ ಮ್ಯಾನೇಜರು. ನಿನ್ನೆ ರೂಮ್ ಹೋಗಿ ನೋಡ್ತೀವಪ್ಪ, ಫುಲ್ ಕಾಂಡಮ್ ಪ್ಯಾಕೆಟ್ಗಳು, ಫುಲ್ ವರ್ಕೌಟ್, ಫುಲ್ ಜಾಲಿ ಮಗ. ಸರಿ ಬರ್ಲ, ಕಸ್ಟಮರ್ ಬರ್ತವ್ರೆ. ಏನ್ ಹಂಗ್ ನೋಡ್ತಿದ್ಯ ಅಮ್ಮಂಗೆ? ನಾಡಿ ಅಯ್ಯ, ಎಷ್ಟ್ ಜನಕ್ ನೋಡ್ಬಿಟ್ಟಿರ್ತೀನಿ ನಿಮ್ ತರ. ನೋಡಿ ನೋಡಿ ನೋಡಿ. ನೆಕ್ಸ್ಟ್ ಫುಟೇಜ್ ತೋರಿಸಿ. ಇದೇನಿದು? ಬ್ಲ್ಯಾಂಕ್ ಆಗಿದೆಯಲ್ಲ. ಇದು ಅಷ್ಟೇ. ಓ ಸರ್, ಎರಡು ದಿನದ ಫುಟೇಜ್ ರಿಲೀಸ್ ಆಗಿದೆ ಸರ್. ಅದೇ ಸಾಧ್ಯ? ನಂಗೇನ್ ಗೊತ್ತಿಲ್ಲ ಸರ್, ಸಾರಿ ಸರ್. ರಾತ್ರಿ ಹೊತ್ತು ಇಲ್ಲಿ ಯಾರು ಇರ್ತಾರೆ? ಮ್ಯಾನೇಜರ್ ಒಬ್ಬರೇ ಇರ್ತಾರೆ ಸರ್. ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ನಡೆ ಸ್ಟೇಷನ್ಗೆ, ಅಲ್ಲಿ ಬಾಯ್ ಬಿಡಿಸೋದು ನನ್ಗೆ ಗೊತ್ತು. ಬರೋ. ಕೊಲೆ ಮಾಡ್ದೆ? ಬಾಡಿಯಲ್ಲಿಟ್ಟಿದ್ಯೋ ಹೇಳು. ಏನೋ ಮಾಡ್ದೆ ರಾಹುಲ್ಗೆ? ಬಿಡ ಬಾಯಿ ಬಗಳಲೇ. ನೀನ್ ಕೊಲೆ ಮಾಡಿದ್ಯಾ ಇಲ್ವೋ, ನಿನ್ ಮೇಲೆ ಇದೊಂದೇ ಕಂಪ್ಲೇಂಟ್ ಅಲ್ಲ, ನಿನ್ ಹೋಟ್ಲ್ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ. ಹೋಟ್ಲಿಗೆ ಬರೋ ಹುಡುಗಿರ್ಗೆಲ್ಲ ಹೆರಾಸ್ಮೆಂಟ್ ಮಾಡ್ತೀಯಂತೆ ಬಗಳೋ ನಾಯಿ. ಸರ್ ಸರ್, ನಂಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಸರ್. ರಾಹುಲ್ ಅನ್ನೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಸುಳ್ಳು ಹೇಳ್ಬೇಡ, ಅವಳೇನ ಸುಳ್ಳು ಹೇಳ್ತಿದ್ದಾಳ ಸರ್, ನನ್ನ ನಂಬಿ ಸರ್. ನೀನ್ ಹರಿಶ್ಚಂದ್ರ, ನೀನ್ ನಿಜ ಹೇಳ್ತಾ ಇದೀಯಾ? ಹೋಟೆಲ್ ನಲ್ಲಿರೋ ಸಿಸಿ ಕ್ಯಾಮ್ರದ ಫುಟೇಜು ಹೇಗೋ ಡಿಲೀಟ್ ಆಯ್ತು ಹೇಳೋ ಬೋಳಿ ಮಗನೇ, ಹೇಳೋ ಏನಾಯ್ತು, ಹೇಳೋ ಹೇಗೋ ಡಿಲೀಟ್ ಆಯ್ತು. ನಿಜ ಬಗಳಲೋ ನಾಯಿ, ನಿನಗೆ ಹೀಗ್ ಹೇಳಿದ್ರೆ ಬುದ್ಧಿ ಬರಲ್ಲ. ಲಾಳ ಕಟ್ಟಿ ಗೂಟ ಹೊಡೆದ್ರೆ ನೀನಾಗೆ ಬಾಯಿ ಬಿಡ್ತೀಯ ನಾಯಿ. ಹೇಳೋ ಏನ್ ಮಾಡ್ದೆ ಹೇಳೋ. ಏ ನಾಟಕ ಸಾಕು, ತಲೆ ಎತ್ತು ಮೇಲೆ, ನಿಜ ಬಗಳೋ ಹೇಳೋ. ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಹೇಳು. ಸರ್ ನಿಜ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಹೇಳು ಹೇಳು. ನಮ್ಮ ಹೋಟ್ಲಿಗೆ ಬರೋ ಹುಡುಗಿಗೆ ಏನ್ ಪ್ರಾಬ್ಲಮ್ ಆದ್ರೆ ನಾನೇ ಸಾಲ್ವ್ ಮಾಡ್ತೀನಿ ಸರ್. ಓ, ಅವರೇನು ಡ್ರಿಂಕ್ಸ್ ತೊಗೊಳಕ್ಕೆ ನನ್ ಜೊತೆ ಬಾ ಅಂದ್ರೆ ಹೋಗ್ತೀನಿ. ನೈಟ್ ಏನಾದ್ರೂ ಅವ್ರ ಜೊತೆ ಇರು ಅಂದ್ರೆ ಮಾತ್ರ ಅವ್ರ ರೂಮಲ್ಲಿ ಇಡ್ತೀನಿ ಸರ್. ಓ, ರೂಮ್ನಲ್ಲಿರ್ತೀಯಾ? ಮಜಾ ಮಾಡೋದೆ ಕೆಲ್ಸ ನಿಂದು. ರಾಹುಲ್ನ ಏನ್ ಮಾಡ್ದೆ? ನೀನೇ ಸಾಯಿಸಿತ್ತಾನೆ ಅವತ್ತು? ಮೇಡಮ್ ರೂಮಲ್ಲಿ ಅಳ್ತಿದ್ರು. ಅಳ್ತಿದ್ರ? ಅವನ್ ಬಾಯ್ ಫ್ರೆಂಡ್ ಬಿಟ್ಟೋದಂತ ಸರ್. ನಾನೇ ಡ್ರಿಂಕಿಂಗ್ ಕರ್ತೆ ಸರ್. ಅವಳು ಬಂದ್ಲ? ಬಂದ್ರು. ಇಬ್ರು ಚೆನ್ನಾಗಿ ಕುಡಿದ್ರ? ಇಬ್ರು ಕುಡ್ದಿವಿ ಸರ್, ಇಬ್ರು ಕುಡಿದ್ವಿ. ಆದ್ರೆ ರೂಮಕ್ ಬಾ ಅಂತ ಕತ್ತಿದ್ ಅವ್ರೆ ಸರ್. ಸೆಕ್ಸ್ ಮಾಡಿದ್ರ ಸರ್?
ಅವಳಲ್ಲಿ ಅವಳು ಬಿಟ್ರೆ ಇನ್ಯಾರಿದ್ರು ಹೇಳು ಯಾರಿದ್ರು ಹೇಳು. ಹಾಗಾದ್ರೆ ಹೋಟೆಲ್ನಲ್ಲಿರೋ ಸಿಸಿ ಕ್ಯಾಮ್ರದ ಫುಟೇಜು ಯಾರು ಡಿಲೀಟ್ ಮಾಡಿದ್ದು? ಬಗಳಲ್ಲ ಹೇಳ್ತೀನಿ ಸರ್. ಸರ್ ಬಗಳ ಹೋಟ್ಲಲ್ಲಿ ಇದ್ದಾರೆ ಏನಾದ್ರೂ ಸಿಸಿ ಟಿವಿ ಕ್ಯಾಮ್ ಫುಟೇಜ್ ಡಿಲೀಟ್ ಮಾಡ್ಬಿಡ್ತೀನಿ ಸರ್. ಓ ಬಾಬಿ ವಿಷಯದಲ್ಲಿ ಇದೇ ತರ ಆಗಿದ್ದು ಅದೊಂದೇ ಸರ್ ನಾನು ತಪ್ಪು ಮಾಡಿದ್ದು. ಏನಾದ್ರೂ ಸಮಸ್ಯೆ ಆಗುತ್ತಂತ ಆ ಎರಡು ದಿನದ ಫುಟೇಜು ನಾನೇ ಡಿಲೀಟ್ ಮಾಡಿದ್ದು ಸರ್. ಇದೊಂದೇ ಸರ್ ನಾನು ತಪ್ಪು ಮಾಡಿದ್ದು. ರಾಹುಲ್ ಅನ್ನ ಕೊಲೆ ಮಾಡಿಲ್ಲ ಸರ್. ದಾರಿಗೆ ನನ್ನ ಮಗನೇ ಸೆಕ್ಸ್ ಮಾಡ್ತೀಯ ಕೊಲೆನೂ ಮಾಡ್ತೀಯ ಬಾಡಿಯಲ್ಲಿಟ್ಟಿದೀಯ ಹೇಳೋ ಕೊಲೆ ಮಾಡಿದೀಯ ಅಂತ ಒಪ್ಕೊಳ್ಳೋ ನಿಜ ಹೇಳು ಎಲ್ಲಿ ರಾಹುಲ್ ಬಾಡಿ ಬಗಳಲ್ಲೋ ನಾಯಿ. ರಾಹುಲ್ ನನ್ನ ಪ್ರಪಂಚ ಪ್ರೀತಿಯ ಹೆಜ್ಜೆ ಸದ್ದಿಗೆ ಗೆಜ್ಜೆ ಕಟ್ಕೊಂಡು ಮೈ ಮರೆತು ನನ್ನ ಹುಡುಗನ ಜೊತೆ ಓಡಾಡ್ತಾ ಇದ್ದೆ. ಇಬ್ಬರೊಬ್ಬರನ್ನ ಒಬ್ರು ಬಿಟ್ಟು ಇರ್ತಾನೆ ಇರಲಿಲ್ಲ. ಆದರೆ ಒಂದಿನ ಹಾಯ್ ರಾಹುಲ್ ಹೇಗಿದ್ಯಾ? ನಾನ್ ಸೂಪರ್, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ರಾಹುಲ್ ಐ ಆಮ್ ಪ್ರೆಗ್ನೆಂಟ್. ವಾಟ್ ಪ್ರೆಗ್ನೆಂಟ್? ಹಾಗಾದ್ರೆ ಒಂದು ನೀನು ಕೆಲಸ ಮಾಡು, ಬೆಳಿಗ್ಗೆ ನೀನು ನನ್ನ ಜೊತೆ ಬಾ, ಹಾಸ್ಪಿಟಲ್ ಹೋಗೋಣ. ಅಲ್ಲಿ ನನ್ನ ಪರಿಚಯ ಡಾಕ್ಟರ್ ಇದ್ದಾರೆ, ಆಪರೇಷನ್ ಮಾಡಿಸೋಣ. ಆ ಮಗನ ಹಾಗೆ ಉಳಿಸ್ಕೊಂಡ್ರೆ ನಿನಗೂ ತೊಂದರೆ ನನಗೂ ತೊಂದರೆ. ಹೇಳಿದ ಅರ್ಥ ಆಯ್ತಾನೆ? ಏಯ್ ನಿಂತ್ಕೋ, ನಿಂತ್ಕೋ ಬಾಬಿ, ಬಾಬಿ ನಿಂತ್ಕೋ. ಆವತ್ತಿಂದ ರಾಹುಲ್ ಬದಲಾದ. ಮುಂದಿನ ನನ್ನ ಕರೆಸಿ ನಾರ್ಮಲ್ ಆಗಿ ಮಾತಾಡ್ತಾ ಬಲವಂತವಾಗಿ ನಂಗೆ ಜ್ಯೂಸ್ ಕುಡಿಸ್ದ. ಆಮೇಲೆ ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ನನ್ನನ್ನು ಅಲ್ಲೇ ಬಿಟ್ಟು ಹೋದ. ಆ ಜ್ಯೂಸ್ ಕುಡಿದ್ಮೇಲೆ ನಂಗೆ ಜೀವನೇ ಹೋದಂಗಾಯ್ತು. ಕಷ್ಟ ಪಟ್ಕೊಂಡು ಮನೆಗೆ ಬಂದೆ. ಆಗ ಅಲ್ಲಿ ರಾಹುಲ್ ನನ್ಗೆ ಯಾಕೆ ಮೋಸ ಮಾಡಿದೆ? ಚಿಲ್ ಡಾರ್ಲಿಂಗ್ ಚಿಲ್, ಯಾಕೆ ಇಷ್ಟೊತ್ತು ಕೋಪದಲ್ಲಿ? ರಾಹುಲ್ ನೀನ್ ಬೇಡ ಅಂದಿದ್ರೆ ನಾನು ನಿನ್ನ ಲವ್ ಮಾಡ್ತಿರ್ಲಿಲ್ಲ. ನೀನಾಗೆ ನೀನ್ ನನ್ನ ಹತ್ರ ಬಂದಿದ್ದು, ನಾನೇನಾದ್ರೂ ಕರೆದಿದ್ನ? ಯಾಕಿಷ್ಟು ಸಿಟ್ ಆಗಿದ್ಯಾ? ಮಗು ಸತ್ತೋಯ್ತು ಅಂತನ? ನಾನು ಯಾವತ್ತೇ ಹೇಳಿದೆ ಬೇಡ ಅಂತ, ನೀನ್ ಕೇಳಲಿಲ್ಲ. ಏನೋ ದೊಡ್ಡ ಇವಳು ಥರ ಸೀನ್ ಕ್ರಿಯೇಟ್ ಮಾಡಿಕೊಂಡು ಆತ್ಕೊಂಡು ಅವು ತೋಡೋದೆ, ನನ್ನ ಮತ್ತೆ ಕೇಳಲಿಲ್ಲ. ಅದಕ್ಕೆ ನಾನು ನಿನ್ನ ಜ್ಯೂಸ್ಗೆ ಮಾತ್ರೆ ಮಿಕ್ಸ್ ಮಾಡಿಕೊಟ್ಟೆ ಅಬೋರ್ಷನ್ ಆಗಲಿ ಅಂತ. ಲವ್ ಮಾಡಿ ನನ್ನ ಮಗುನ ಕೊಂದೆ.
ನನ್ನನ್ನು ಕೊಲೆಗಾರ್ತಿಯಾಗಿ ಮಾಡಿದೆ. ಎರಡು ದಿನ ನೋವಿರುತ್ತೆ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಓಕೆ, ಫ್ಯೂಚರಲ್ಲಿ ಮತ್ತೆ ಮಾಡ್ಕೊಳ್ಳೋಣತ್ತೆ. ಒಂದು ಮಗು ಹೋದರೆ ಏನಂತೆ, ಇನ್ನೊಂದು ಮಗ ಹಾಗೆ ಆಗುತ್ತೆ. ಚಿಲ್ ಸರ್. ಹ್ಞೂ, ಕೂತ್ಕೊಳ್ರಿ. ಫೋಟೋಸ್ ಎಲ್ಲ ಬಂತೇನ್ರಿ? ಸರ್ ಇಲ್ಲ ಇದೆ ಸರ್, ಈ ಪೆಂಡ್ರಲ್ಲ ಇದೆ. ಸರ್ ನಂಗೆ ಅನ್ಸುತ್ತೆ ಇದು ಮರ್ಡ್ರೇ ಇರಬೇಕು, ಯಾಕಂದ್ರೆ ಅಲ್ಲಿರೋ ಕಾಂಡೋಮ್ ಪ್ಯಾಕೆಟ್ಸು, ಅವನಿದ್ದಿದ್ದ ರೀತಿ, ಅಲ್ಲಿ ರಿನ್ನರವರಲ್ಲಿ ನೋಡಿದ್ರೆ ಇದು ಮರ್ಡ್ರೇ ಇರಬೇಕು, ಅವನೇ ಕೊಲೆ ಮಾಡಿರ್ಬೇಕು ಸರ್. ಕೊಲೆನ ನೀವೇ ಕಂಡುಹಿಡಿತೀರೇನ್ರಿ? ನಿಮ್ಮ ಕೆಲಸ ನೋಡ್ಕೊಳ್ರಿ, ನಾವಿರೋದು ಇನ್ನೇನಕ್ಕೆ? ನಿಮ್ಗೇನು ಕೆಲಸ ಇದೆ ಅದನ್ನು ನೋಡ್ಕೊಳ್ಳಿ, ಏನಾದರೂ ಇದ್ರೆ ಹೇಳಿ ಕಳಿಸ್ತೀನಿ. ಹ್ಞೂ.
ಹಲೋ ಹಲೋ ಸರ್, ಇಲ್ಲಿ ಮರ್ಡರ್ ಆಗಿದೆ ಸರ್. ಏನು ಮರ್ಡ್ರ? ರಾಹುಲ್ ಅಂತ ಸರ್. ರಾಹುಲ? ಎಲ್ಲಿ ಸರ್? ಇಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಸರ್. ಓ, ಫಾರೆಸ್ಟ್ ಏರಿಯಾನಾ? ನೀವಲ್ಲೇ ಇರಿ, ಬರ್ತಾ ಇದ್ದೀನಿ. ಸರಿ ಸರ್. ಹೆಣ್ಣು ಭೋಗದ ವಸ್ತುವಲ್ಲ. ನನ್ನಂತ ಎಷ್ಟೋ ಜನ ಹೆಣ್ಮಕ್ಳು ರಾಹುಲ್ ಅಂತವ್ರ ಹತ್ರ ಮೋಸ ಹೋಗಿ ಜೀವ ಕಳ್ಕೊಂಡಿದ್ದಾರೆ. ಆದ್ರೆ ನಾನು ಅವನ್ ಜೀವನೇ ತೆಗೆದೆ. ಪ್ರೀತಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳು ಒಂದ್ಸಲ ಅವನು ಕೆಟ್ಟವನ ಒಳ್ಳೆಯವನ ಅಂತ ಯೋಚನೆ ಮಾಡಿ ಪ್ರೀತಿ ಮಾಡಿ. ಇಲ್ಲ, ಈ ದೇಶದಲ್ಲಿ ಪ್ರತಿದಿನ ಪ್ರೀತಿ ಹೆಸರಲ್ಲಿ ಸಾಯೋ 10% ಹೆಣ್ಮಕ್ಳ ಲಿಸ್ಟಲ್ಲಿ ನಾವು ಒಬ್ಬರಾಗಿರ್ತೀವಿ. ಮಾಡೋದೊಂದೇ ಕಣ್ರಿ ನಂಗೆ ಚಾಕ್ರಿ, ಅವಳು ಪ್ರೀತಿ ಇಲ್ದೆ ಭೂಮಿಲ್ ಬಾಕಿ ಏನೈತ್ರಿ? ಪ್ರೀತಿ ಮಾಡೋದೊಂದೇ ಕಣ್ರಿ ನಂಗೆ ಚಾಕ್ರಿ, ಅವಳು ಪ್ರೀತಿ ಇಲ್ದೆ ಭೂಮಿಲ್ ಬಾಕಿ ಏನೈತ್ರಿ? ರಮ್ಮು ತಮ್ಮು ಕಮ್ಮು ಕಮ್ಮು ಅಂತೈತೆ, ಚಿನ್ನು ಬಿಸ್ಕಿ ಯಾಕೋ ಕಣ್ಣು ಕುಕ್ತೈತೆ, ಗುಂಡು ಇಲ್ದೆ ಗುಂಡಿಗೆಲ್ಲಿ ಬೆಳೆ ಐತೆ. ಎಣ್ಣೆ ಒಡ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಎಣ್ಣೆ ಒಡ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಸರ್ವ ರೋಗ ಕೇಳುತ್ತಾರೆ ಸಾರಾಯ್ ಮತ್ತು, ಪ್ರೀತಿ ಮಾಡೋ ಮನಸ್ಸಿಗೆ ಯಾಕೋ ಅವಳೆ ಮುದ್ದು. ಬ್ಯಾಡ ಅಂದ್ರು ಒಂಟೆ ಬಿಟ್ಲು ಹೃದಯ ಆವತ್ತು, ಮನಸ್ಸು ಹಾಳಾಗೋಯ್ತು ಅವಳ ಹುಚ್ಚುಬ್ಬಿದ್ದು. ಮನಸ್ಸು ಹಾಳಾಗೋಯ್ತು ಅವಳ ಹುಚ್ಚುಬ್ಬಿದ್ದು, ಭೂಮಿ ಮೇಲೆ ಎಲ್ಲೇ ಹೋಗ್ಲಿ ಗುಂಡಿಗೆಲಿ ಅವಳದೇ ಸತ್ತು. ಎಣ್ಣೆ ಹೊಡ್ದೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಎಣ್ಣೆ ಹೊಡ್ದ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಎಣ್ಣೆ ಹೊಡ್ದ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಲೋಕದಲ್ಲಿ ಎಂದು ಗ್ರೇಟು ಪ್ರೇಮ ಪ್ರೀತಿ, ಅವಳು ಕಣ್ಣಿಗೆ ಯಾಕೋ ಆಯ್ತು ಭ್ರಾಂತಿ ನನ್ನ ಪ್ರೀತಿ. ಪ್ರೀತಿ ಮಾಡೋರ್ಗೆ ಯಾಕೆ ಬೇಕು ಜಾತಿ ಗೀತಿ, ಅದನ್ ಸೃಷ್ಟಿ ಮಾಡ್ದ ಮನ್ಸಿನ್ಗಿಲ್ಲಿ ಇಲ್ಲ ಮತಿ. ಅದನ್ ಸೃಷ್ಟಿ ಮಾಡ್ದ ಮನ್ಸಿಗಿಲ್ಲಿ ಇಲ್ಲ ಮತಿ, ಇಳ್ಸಕ್ಕಂದ ದೇವ್ರು ಆದ ಕಲ್ಲಿ ಮೂರ್ತಿ. ರಮ್ಮು ದಮ್ಮು ಕಮ್ಮು ಕಮ್ಮು ಅಂತೈತೆ, ಚಿನ್ನು ಬಿಸ್ಕಿ ಯಾಕೋ ಕಣ್ಣು ಕುತ್ತೈತೆ, ಗುಂಡಿಗೆಲ್ಲಿ ಬೆಲೆ ಐತೆ. ಎಣ್ಣೆ ಹೊಡ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಎಣ್ಣೆ ಹೊಡ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ.